ವೀನೆಸ್ಟ್ಗೆ ಸ್ವಾಗತ. ನಮ್ಮ ನೆರೆ ರಾಜ್ಯ ತಮಿಳುನಾಡಿನ ಸೇಲಂನ ಯುವಕನೊಬ್ಬ ತನ್ನ ಕನಸಿನ ಬೈಕ್ ಖರೀದಿಸಿದ್ದಾನೆ. ಅರೆ, ಬೈಕ್ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ, ಅದರಲ್ಲೇನು ವಿಶೇಷ ಅಂತೀರಾ? ವಿಶೇಷತೆ ಇರೋದು ಆತ ಬೈಕ್ ಖರೀದಿ ಮಾಡಿದ್ರಲ್ಲಿ ಅಲ್ಲ, ತಾನು ಇಷ್ಟಪಟ್ಟಿದ್ದನ್ನ ಸಾಧಿಸಲು ಅನುಸರಿಸಿದ ಮಾರ್ಗದಲ್ಲಿ. ಹೌದು, ಬಬೂತಿ ಬಿ ಎಂಬ ಈ ಯುವಕನೇ ಬೈಕ್ ಖರೀದಿಸಿದಾತ. ಬಿಸಿಎ ಪದವೀಧರನಾಗಿರೋ ಈತ ಯೂಟ್ಯೂಬರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾನೆ. ಕಳೆದ 3 ವರ್ಷಗಳ ಹಿಂದೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ. ಆ ವೇಳೆ ಹೊಸ ಬೈಕ್ ಖರೀದಿಸುವ ಕನಸು ಕಂಡಿದ್ದ. ಆದರೆ ಆಗ ಆತನ ಬಳಿ ಹಣ ಇರಲಿಲ್ಲ. ಆ ಕಾರಣಕ್ಕೆ ಬೈಕ್ ಖರೀದಿ ಮಾಡೋದಕ್ಕೆ ಹಣ ಒಗ್ಗೂಡಿಸುವ ನಿರ್ಧಾರಕ್ಕೆ ಬಂದ. ಅದಕ್ಕಾಗಿ ಆತ ಪ್ರತಿನಿತ್ಯ ತನ್ನ ಪಿಕ್ ಬ್ಯಾಂಕ್ ನಲ್ಲಿ 1 ರೂಗಳ ನಾಣ್ಯ ಹಾಕುತ್ತಿದ್ದ. ತನ್ನ ಕೈಲಾದಷ್ಟು 1 ರೂಗಳ ನಾಣ್ಯ ಸಂಗ್ರಹಿಸಿ ಅದನ್ನ ಅದರಲ್ಲಿ ಹಾಕಿರ್ತಿದ್ದ. ಹೀಗೆ 3 ವರ್ಷಗಳಲ್ಲಿ ಕೂಡಿಟ್ಟ ಆ ಹಣ ಭರ್ತಿ 2,60,000 ರೂಪಾಯಿಗಳಿಗೆ ತಲುಪಿದೆ. ಹೀಗೆ ಯುವಕ ತಾನು ಸಂಗ್ರಹಿಸಿದ ಆ ಉಳಿತಾಯದ ಹಣದೊಂದಿಗೆ ನೇರ ಶೋರೂಮ್ಗೆ ಬಂದಿದ್ದಾನೆ. ಅಲ್ಲಿನ ಸಿಬ್ಬಂದಿಗಳು ಇದನ್ನ ನೋಡಿ ದಂಗಾಗಿ ಹೋಗಿದ್ರು. ಯಾಕಂದ್ರೆ ಆ ಯುವಕ ಆ ನಾಣ್ಯಗಳ ರಾಶಿಯನ್ನ ಚೀಲಗಳಲ್ಲಿ ತುಂಬಿ ತಂದಿದ್ದ. ಇನ್ನು ಹಣವನ್ನ ಎಣಿಸಲು ಭಾರತ್ ಏಜೆನ್ಸಿ ಶೋರೂಮ್ ಸಿಬ್ಬಂದಿಗೆ ಬರೋಬ್ಬರಿ 10 ಗಂಟೆಗಳ ಕಾಲ ಹಿಡಿದಿದೆ. ಅದೇನೇ ಇರಲಿ, ಯುವಕ ಮಾತ್ರ ತನ್ನ ಕನಸಿನ ಡೊಮಿನಾರ್ ಬೈಕ್ ಅನ್ನು ಖರೀದಿಸಿ ಖುಷಿಯಿಂದ ಹೊರಬಂದಿದ್ದಾನೆ. ನಿಮಗೂ ನಿಮ್ಮ ಇಷ್ಟದ ವಸ್ತುವನ್ನು ಖರೀದಿ ಮಾಡಬೇಕಿದ್ರೆ ಹೀಗೆ ಪ್ರತಿದಿನ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು 1 ರೂ ನಾಣ್ಯಗಳನ್ನು ಕೂಡಿಡಿ, ನಂತರ ಒಗ್ಗೂಡಿಸಿ ಅದನ್ನು ಖರೀದಿ ಮಾಡಿ. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಮಾಡ್ತೀರಲ್ವಾ?